आत्मीय विद्यार्थी मंदिर मुझे हमी ना श्री पंडितराय शिवाचार्य स्वामी बरदरतक असी मसी कृषि गद्य पाठव प्रारंभी अदिंत मुंचे पंडितराय शिवाचार्य स्वामी परचय श्री पंडितराय शिवाचार्य स्वामी बरदरतक असी मसी कृषि गद्य पाठव इवतन दिवस अभ्यास पाठ प्रारंभ मुंचित ना पाठद मेन आशे ऐन तिरुले ऐन मकलिगे तिळुवळिके कोडक पाठ अन्नुवंतद्दन्न पाठद प्रवेश आशेयल्लि व्यक्तपडिसिदरु ना पाठ ओदक्किंत मुंचितवागि चेन्नागि पाठद प्रवेश सरियागि इदु सरियागि नमगे अंडर्स्टाण्ड् आयितंद्र पाठ ईजी आगि तिळ्कोंडु अदक्कागि पाठ प्रारंभिसिदक्किंत मुंचितवागि ना पाठद प्रवेश आशे ऐन अन्नुवंतद्दन्न ना सविस्तार बहुत मुख्यद अंत नानदर्भत नावी डायरेक्टी पाठद प्रवेश आशय अर्थ आती मन अवधियों हसी अंद्रेन मसी अंद्रेन कृषि अंद्र ऐन अदर अर्थ विवरण है मुंह पाठ प्रारंभ आद मत सारी रिपीट में सद मेन आशय ऐन अंत ना अर्थ आयो ओके भारत कृषि प्रधान राष्ट्र नम देश अंतराष्ट्र कृषि प्रधान राष्ट्र हाद नम देश नूर के एपत् आदाय कृषि बहुत हाद इन 30% उलद आदाय बहुत हाद्रे अदे भारत कृषि प्रधान राष्ट्र नम देश देश आर्थिकते डिफेड आगे कृषि मेले अर्थ आयु अदी लेखकर हेतर भारत कृषि प्रधान राष्ट्र अंदर प्रधान अंदर मुख्यवा कृषि इंपारटेट कृषि इडी देशवे डिफेड मुझे देश आर्थिक पर्स्थित ऐन अलो कलोर आग पर्स्थित निर्माण आगे हाउल अदे प्रतियो इलाके डिफेड आगे कृषि मेले मनुष्य इष्ट आरोग्यवंत अदान इसमें खुशी खुशिया हापिया जीवन कड़ी अदल कारण यार कृषि अंत ना तक अर्थ आते अदर हेतर भारत वो कृषि प्रधान राष्ट्र अंत रईत देश मतलब रईत देश मनुष्य गटिमुटा निल्त ना इष्ट स्टेट आगे निल कारण ऐन नम बेनेल ಇಂದು ಬೆನ್ನಲ್ಲಿ ಬೆನ್ನು ಮೂಳೆ ಅಂತ ಅದು ಆ ಬೆನ್ನು ಮೂಳೆ ಎಷ್ಟೊಂದು ಬಲಿಷ್ಠಿದಾಗ ಮಾತ್ರ ಆ ಮನುಷ್ಯ ಬಲಿಷ್ಠನಾಗಿ ತಿರುಗಾಡಕ ಓಡಾಡಕ ನಿಂದ್ರಾಕ ಕೂತ್ಕೊಳ್ಳಕ ಸಾಧ್ಯ ಒಂದು ವೇಳೆ ಆ ಮೂಳೆಗೆ ವೀಕ್ ಇತ್ತಂದ್ರೆ ವೀಕ್ನೆಸ್ ಇತ್ತಂದ್ರೆ ಮನುಷ್ಯ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ ಹಾಗೇನೆ ಒಬ್ಬ ರೈತ ಎಷ್ಟೊಂದು ಆ ದೇಶದಲ್ಲಿ ಬಲಿಷ್ಠ ಇರ್ತಾನಲ್ಲ ಆ ಪವರ್ಫುಲ್ ಇರ್ತಾನಲ್ಲ ಅಲ್ಲಿ ತನಕ ಆ ದೇಶ ಬಲಿಷ್ಠವಾಗಿರಲಿಕ್ಕೆ ಸಾಧ್ಯ ಒಂತರ ಮನುಷ್ಯನಿಗೆ ಬೆನ್ನು ಮೂಳೆ ಇದ್ದಂಗ ಅದಕ್ಕಾಗಿನೇ ಅವನನ್ನ ದೇಹದ ಬೆನ್ನು ಮೂಳೆಗೆ ರೈತನನ್ನ ಹೋಲಿಸಾರ ಅಂತ ಅದಕ್ಕಾಗಿ ಹೇಳ್ತಾರ ಅವರು ರೈತ ದೇಶದ ಬೆನ್ನೆಲುಬು ಅಂದ್ರೆ ಬೆನ್ನಿನ ಎಲುಬು ಇದ್ದ ಹಾಗೆ ರೈತ ಅಂತ ಹೇಳ್ತಾರೆ ಅಂದ್ರೆ ದೇಶಕ್ಕನ ಆಧಾರ ಸ್ತಂಭ ಅಂತ ಅಂದ್ರೆ ಅದನ್ನ ಯಾವಾಗಲೂ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅದು ಯಾವುದೇ ಕಾರಣದಲ್ಲಿ ವೀಕ್ ಆಗುತ್ತ ನಾವು ಬಿಡಬಾರದು ಅಂತ ಈ ಪಾಠದಿಂದ ತಿಳ್ಕೊಳ್ಳೋಣ ಅರ್ಥ ಆಯ್ತಾ ಹಾಗೇನೇ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿ ಹೇಳುತ್ತಿದ್ದರು ನಮ್ಮ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಮಹಾನ್ ಪುರುಷ ಅವರು ಯಾವಾಗಲೂ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು ಅಂತ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಮೊಟ್ಟ ಮೊದಲಿಗೆ ಆ ದೇಶದಲ್ಲಿ ಇರತಕ್ಕಂತ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಹಳ್ಳಿಗಳಂದ್ರೆ ಆ ಹಳ್ಳಿಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿವೆ ಅವೆಲ್ಲ ಜನರಿಗೆ ಸಿಗಬೇಕು ಮನೆ ಸಿಗಬೇಕು ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಉದ್ಯೋಗ ಸಿಗಬೇಕು ಮೂಲಭೂತ ಸೌಕರ್ಯಗಳು ಇರಬೇಕು ಊರಲ್ಲಿ ಅಂದ್ರೆ
ಪ್ರತಿಯೊಂದೆಲ್ಲ ಒಂದು ಹಳ್ಳಿ ಸುಸಜ್ಜಿತವಾದಂತ ಹಳ್ಳಿ ಅನ್ಸ್ಕೋಬೇಕಂದ್ರೆ ಏನೆಲ್ಲ ಇರಬೇಕಲ್ಲ ಅವೆಲ್ಲ ಒಂದು ಹಳ್ಳಿ ಒಳಗೆ ಇತ್ತು ಅಂದ್ರೆ ಪ್ರತಿ ಹಳ್ಳಿ ಒಳಗೆ ಇತ್ತು ಅಂದ್ರೆ ಆಟೋಮ್ಯಾಟಿಕಲಿ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಸಾಧ್ಯ ಅಲ್ಲ ಅಂತ ಹೇಳಿ ಮಹಾತ್ಮಾ ಗಾಂಧೀಜಿಯವರು ತಮ್ಮ ಭಾಷಣದಲ್ಲಿ ಯಾವಾಗಲೂ ಹೇಳ್ತಾ ಇದ್ದಾರೆ ಅಂತ ನಮ್ಮ ದೇಶ ಸುಧಾರಿಸಬೇಕಾಗಿತ್ತು ಅಂದ್ರೆ ಮೊದಲು ನಮ್ಮ ಹಳ್ಳಿಗಳು ಸುಧಾರಣೆ ಆಗಬೇಕು ಎಲ್ಲಿ ತನ್ನ ಹಳ್ಳಿಗಳು ಸುಧಾರಣೆ ಆಗಲ್ಲ ಅಲ್ಲಿ ತನ್ನ ದೇಶ ಸುಧಾರಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಮಹಾತ್ಮಾ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿ ಶ್ರೀ ಪಂಡಿತಾರಾಯ ಶಿವಾಚಾರ್ಯ ಸ್ವಾಮಿಗಳು ಕೂಡ ಅದನ್ನೇ ಹೇಳ್ತಾರೆ ಮಹಾತ್ಮಾ ಗಾಂಧೀಜಿಯವರು ಹೇಳ್ತಕ್ಕಂತಹ ಮಾತನ್ನು ಇಲ್ಲಿ ಅವರು ರಿಪೀಟ್ ಮಾಡ್ತಾರೆ ಅದಕ್ಕಾಗಿ ಆ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಮಹಾತ್ಮಾ ಗಾಂಧೀಜಿಯವರು ಹೇಳಿದ್ದಾನೆ ಇಲ್ಲಿ ಅವರು ಮತ್ತೊಮ್ಮೆ ನೆನಪಿಸ್ಕೊಂಡ್ರು ಅಂದ್ರೆ ಹಳ್ಳಿಗಳು ಅಷ್ಟೊಂದು ಮುಖ್ಯ ಪಾತ್ರ ವಹಿಸ್ತವೆ ದೇಶದ ಅಭಿವೃದ್ಧಿಯಲ್ಲಿ ಆದರೆ ಇಂದು ರೈತರ ಬದುಕು ಸಂಕಷ್ಟ ಸ್ಥಿತಿಯಲ್ಲಿದೆ ಆದ್ರೆ ಗಾಂಧೀಜಿಯವರು ಕಂಡಂತ ಭಾರತ ಇವತ್ತು ಇಲ್ಲ ಅವರು ಕಂಡಂತ ವ್ಯವಸ್ಥೆ ಇವತ್ತಿನ ದಿನ ಇಲ್ಲ ಹೌದಲ್ಲ ಯಾಕಂದ್ರೆ ಇವತ್ತಿನ ರೈತರು ಬಹಳ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಯಾಕೆ ಸಿಕ್ಕಾಕೊಂಡ್ರ ರೈತನಿಗೆ ಸರಿಯಾಗಿ ಟೈಮ್ ಟು ಟೈಮ್ ಮಳೆ ಬರ್ತಾ ಇಲ್ಲ ಮಳೆ ಯಾಕೆ ಬರ್ತಾ ಇಲ್ಲ ಅರಣ್ಯ ಸಂಪತ್ತು ನಾಶ ಆಗ್ತಾ ಇಲ್ಲ ಹೌದಲ್ಲ ಅದರಿಂದ ಸರಿಯಾಗಿ ಮಳೆ ಬರ್ತಾ ಇಲ್ಲ ಮಳೆ ಇಲ್ಲ ಅಂದ್ರೆ ಬೆಳೆ ಎಲ್ಲಿ ಬೆಳೆಯಬೇಕು ಬೆಳೆ ಎಲ್ಲಿ ತೆಗಿಬೇಕು ನಾಡಿಗೆ ಅನ್ನ ಎಲ್ಲಿ ಕೊಡಬೇಕು ಮತ್ತು ತಾ ಬದುಕುವುದೇ ಕಷ್ಟ ಆಗಿದೆ ಇವತ್ತಿನ ದಿನಮಾನದಲ್ಲಿ ಇನ್ನು ತಾನು ಬೆಳೆದು ತಾನು ಬದುಕುವುದರಲ್ಲಿ ಸಮಯ ಅಂದ್ರೆ ಏನಾಗುತ್ತದ ಸಿಗ್ತಾ ಇಲ್ಲ ಅವನು ನಾನೇ ಹೆಂಗ್ ಬದುಕಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇನ್ನು ನಾಡಿ ಇಲ್ಲಿ ನನ್ನ ಕೊಡಬೇಕು ಅವನು ಹೌದಲ್ಲ ಅಂತ ಪರಿಸ್ಥಿತಿ ಇವತ್ತಿನ ದಿನ ನಿರ್ಮಾಣ ಆಗಿದೆ ಅಂದ್ರೆ ರೈತನಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಸಿಗ್ತಾ ಇಲ್ಲ ಹೌದಲ್ಲ ಇವತ್ತಿನ ನಮ್ಮ ವ್ಯವಸ್ಥೆ ಆಗಿರ್ಬೋದು ಅಥವಾ ರಾಜಕಾರಣಿಗಳ ಒಂದು ನಿರ್ಲಕ್ಷ್ಯತನದಿಂದ ಆಗಿರ್ಬೋದು ಅಥವಾ ದೇಶದ ಈ ವ್ಯವಸ್ಥೆನೇ ಹಂಗದ ಏನು ಅನ್ನುವಂಥದ್ದು ಒಂದು ರೀತಿ ರೈತ ಚಿಂತೆ ಒಳಗಿಬಿಟ್ಟ ಹೌದಲ್ಲ ರೈತನಿಗೆ ಏನು ಬೇಕು ಅವನಿಗೆ ಮೂಲಭೂತ ಸೌಕರ್ಯಗಳೆಲ್ಲ ಸರ್ಕಾರಗಳು ಇವತ್ತಿನ ಸರ್ಕಾರಗಳು ಒದಗಿಸಿಕೊಟ್ಟು ಅಂದ್ರೆ ಆಟೋಮೆಟಿಕಲಿ ದೇಶ ಅಭಿವೃದ್ಧಿ ಆಗಿದ್ರೆ ಎಲ್ಲ ಮಾಡ್ತೀವಿ ಹೌದಲ್ಲ ಅವನಿಗೆ ಏನು ಬೇಕು ಅದನ್ನೇ ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇಲ್ಲ ಇವತ್ತಿನ ದಿನ ಕೊಡ್ತಾ ಇಲ್ಲ ಅದಕ್ಕಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಒಂದು ಕುಗ್ತಾ ಇದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗ ಅದಕ್ಕಾಗಿ ರೈತ ಬದುಕುವೇ ಕಷ್ಟ ಇಲ್ಲ ಮತ್ತು ಅವನ ಬದುಕು ಏನಾಗಿದೆ ಸಂಕಷ್ಟದ ಸ್ಥಿತಿಯಲ್ಲಿದೆ ಅಂದ್ರೆ ಬಹಳ ಕ್ರಿಟಿಕಲ್ ಅದ ರೈತನ ಕಂಡೀಷನ್ ಅನ್ನುವಂಥದ್ದು ಅದಕ್ಕಾಗಿ ಆ ಕನಿಷ್ಠ ಸುಖದ ಬದುಕು ಸಿಗದ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ಇವತ್ತಿನ ದಿನ ರೈತ ದಿನದಿಂದ ದಿನ ನೋಡ್ತಾ ಇದ್ದಾನೆ ಪತ್ರಿಕೆ ಟಿವಿಗಳಿಗೆಲ್ಲ ನೋಡ್ತಾ ಇದ್ದ ರೈತ ಆತ್ಮಹತ್ಯೆ ಸಾಲ ಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಅಂತ ಟಿವಿಯೊಳಗ ಪತ್ರಿಕೆ ಒಳಗೆಲ್ಲ ಓದ್ತಾ ಇದೆ ಹೌದಲ್ಲ ಅಂದ್ರೆ ಅವನು ಮಾಡಿರ್ತಕ್ಕಂಥ ಸಾಲವನ್ನು ತೀರ್ಸಕ್ ಆಗ್ತಾ ಇಲ್ಲ ಆ ಸಾಲ ಕೊಟ್ಟಂತವ್ರು ಇವನಿಗೆ ದಿನಂಪ್ರತಿ ಕಿರುಕುಳನ್ನು ಕೊಡ್ತಾ ಇದ್ದಾರೆ ಅವ್ರು ಟಾರ್ಚರ್ ತಾಳ ರೊಟ್ಟೆಕ್ಕ ಅವ ಏನ್ ಮಾಡತ್ತಾನ ಏನ್ ಮಾಡೋದು ಬದುಕಿರಿ ಏನ್ ಮಾಡೋದು ಇಂತಹ ಒಂದು ವ್ಯವಸ್ಥೆ ಒಳಗಂತೇಳಿ ಅವ ಆಟೋಮೆಟಿಕಲಿ ಒಂದು ಸಾವಿನ ದಾರಿಯನ್ನು ಹಿಡಿತಾ ಇದೆ ಅದಕ್ಕಾಗಿ ಒಟ್ಟಾರೆಯಾಗಿ ರೈತನ ಬದುಕು ಬಹಳ ಒಂದು ಕ್ರಿಟಿಕಲ್ ಕಂಡೀಷನ್ ಒಳಗೆ ಸಿಕ್ಕಾಕೊಂಡದ ಅಂತೇಳಿ ನಾವು ಇಲ್ಲಿ ತಿಳ್ಕೋಬಹುದು ಅದನ್ನೇ ಲೇಖಕರು ಹೇಳ್ತಾರೆ ಅದಕ್ಕಾಗಿ ಅವ ಏನ್ ಮಾಡತ್ತಾನ ರೈತ ಆತ್ಮಹತ್ಯೆ ಮೊರೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಆಮೇಲೆ ಅವನ ಗೋಳನ್ನು ಕೇಳುವವರಿಲ್ಲ ರೈತನ ಗೋಳು ಕೇಳೋರು ಯಾರು ಇಲ್ಲ ಯಾಕಂದ್ರೆ ಎಲ್ಲ ತಮ್ಮ ಪಾಕೆಟ್ ಮನೆ ತುಂಬಿಕೊಳ್ಳೋದ ರೈತ ಸಂಕಷ್ಟವಾಗದಾನ ಅವನ ಸಹಾಯಕ್ಕೆ ಬರಬೇಕು ನಾವು ಅವನಿಗೆ ಮೂಲಭೂತ ಸೌಕರ್ಯಗಳು ಏನಾದರೂ ಅವಶ್ಯಕತೆ ಇದ್ರೆ ಅವನು ಒದಗಿಸಿಕೊಡಬೇಕು ರೈತನ ಕಷ್ಟ ಸುಖದಲ್ಲಿ ನಾವು ಭಾಗವಹಿಸಬೇಕನ್ನುವಂಥದ್ದು ಯಾವ ಒಂದು ರಾಜಕಾರಣಿಗಳಲ್ಲಿ ಇಲ್ಲ ಅಧಿಕಾರಿಗಳಲ್ಲಿ ಇಲ್ಲ ಇನ್ನ ರೈತನಿಗೆ ಬಂದಂತ ದುಡ್ಡು ಅರ್ಧಮರ್ಧ ತಾವೇ ಹೊಡೋದು ತಾವೇ ಇನ್ನೂ ಶ್ರೀಮಂತರ ಆಗಬೇಕನ್ನುವಂಥ ದುರಾಶೆ ಈ ಒಂದು ಅಧಿಕಾರಿ ವರ್ಗದಲ್ಲಿ ಅದ ರಾಜಕಾರಣಿಗಳಲ್ಲಿ ಅದ ಇಂಥ ಒಂದು ಸಿಚುವೇಶನ್ದಾಗ ರೈತ ಹೆಂಗಿದ್ದಾರಲ್ಲ ಸಾಧ್ಯ ಅದಕ್ಕಾಗಿ ರೈತನ ಬದುಕು ಬಹಳ ಕಷ್ಟದಾಯಕ ಅದಕ್ಕಾಗಿ ನಾವು ಜೀವನದಲ್ಲಿ ಜಿಗುಪ್ಸೆ ಒಂದು ನೊಂದ್ಕೊಂಡು ಏನು ಮಾಡತ್ತಾನ ಆತ್ಮಹತ್ಯೆ ಮೊರೆ ಹೋಗ್ತಾ ಇದ್ದಾನೆ ಅದಕ್ಕಾಗಿ ಈ ರೈತನಿಗೆ ಮೊದಲು ಸುಖ ಆಗಬೇಕು ರೈತ ಎಲ್ಲಿ ತಾನೇ ಇಂಪ್ರೂವ್ಮೆಂಟ್ ಆಗಲ್ಲ ದೇಶ ಅಲ್ಲಿ ತಾನೇ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಸ್ವಾಮೀಜಿಯವರು ಕೂಡ ಈ ಪಾಠದ ಮುಖಾಂತರ ಅವರು ತಮ್ಮ ಒಂದು ಅಳಲನ್ನು ತೋಡ್ಕೋಗ್ತಾ ಇದ್ದಾರೆ ಅದಕ್ಕಾಗಿ ಆ ರೈತನಗಳು ಯಾರು ಕೇಳೋದಿಲ್ಲ ಆಮೇಲೆ ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದು ಮರೆಯಬಾರದು ಭಾರತದ ಅಭಿವೃದ್ಧಿ ಎದರ ಮೇಲೆ ಡಿಪೆಂಡ್ ಆಗ್ಯದ ದೇಶ ಅಭಿವೃದ್ಧಿ ಹೊಂದಬೇಕಾಗ್ಯದ ದೇಶ ಮುಂದುವರಬೇಕಾಗ್ಯದ ಅಂದ್ರೆ
ಅಲ್ಲಿ ಮೊದಲ ಕೃಷಿ ಸ್ಟ್ಯಾಂಡರ್ಡ್ ಅಗ್ರಿಕಲ್ಚರ್ ಸ್ಟ್ಯಾಂಡರ್ಡ್ ಅಂದಾಗ ದೇಶ ಮುಂದುವರಿಕ ಸಾಧ್ಯ ನಮ್ಮ ದೇಶ ಇನ್ನು ಮುಂದುವರೆದಂತ ರಾಷ್ಟ್ರಗಳ ಪಟ್ಟಿ ಒಳಗೆ ಇಲ್ಲ ಇನ್ನು ಮುಂದುವರಿಯುತ್ತಿರುವಂತ ರಾಷ್ಟ್ರಗಳ ಪಟ್ಟಿ ಒಳಗೆ ಮುಂದುವರೆದಿರತಕ್ಕಂತ ರಾಷ್ಟ್ರ ಪಟ್ಟಿ ಒಳಗೆ ಇಲ್ಲ ಯಾಂಗ್ ಇಂಗ್ಲೆಂಡ್ ಅಮೆರಿಕಾ ಆಸ್ಟ್ರೇಲಿಯಾ ರಷ್ಯಾ ಚೀನಾ ಇವೆಲ್ಲ ಮುಂದುವರೆದ ರಾಷ್ಟ್ರಗಳು ಬಹಳ ಫಾಸ್ಟ್ ಅದೆಲ್ಲ ಆದರೆ ನಮ್ಮ ದೇಶ ಆ ಒಂದು ದೇಶಗಳ ದೇಶವಾಗಿ ಇಲ್ಲ ಇನ್ನು ಇದೆ ಹಲವಾರು ಮೂಢ ನಂಬಿಕೆಗಳು ಇನ್ನು ಜನ ಅನಕ್ಷರಸ್ಥರಾದರ ಆಮೇಲೆ ನಿರುದ್ಯೋಗ ಸಮಸ್ಯೆ ಅದ ಅಲ್ಲಿ ಇಲ್ಲ ಅಂತಿಲ್ಲ ಅದ ಆದರೂ ಇನ್ನೂ ಜನ ಇಲ್ಲಿ ಬಹಳ ಬ್ಯಾಕ್ವರ್ಡ್ ಅದಾರ ಅನ್ನುವಂಥದ್ದು ಆಮೇಲೆ ಸರ್ಕಾರಗಳ ಒಂದು ನಿರ್ಲಕ್ಷ್ಯ ಧೋರಣೆಯಿಂದ ಸಹಿತ ದೇಶ ಹಿಂದುಳಿಲಿಕ್ಕೆ ಕಾರಣ ಅಂತ ನಾವು ತಿಳ್ಕೋಬಹುದು ಅದಕ್ಕಾಗಿ ಈ ದೇಶ ಅಭಿವೃದ್ಧಿ ಹೊಂದಬೇಕಾಗಿತ್ತಂದ್ರೆ ಅಲ್ಲಿ ಮೂಲ ಏನು ಇಂಪ್ರೂವ್ಮೆಂಟ್ ಆಗುತ್ತಂದ್ರೆ ಕೃಷಿ ಬಹಳ ಇಂಪಾರ್ಟೆಂಟ್ ಅದನ್ನು ನಾವು ಹೆಚ್ಚೆಚ್ಚು ಕೃಷಿಗೆ ಎಷ್ಟು ಒತ್ತು ಕೊಡ್ತೇವೆ ರೈತ ಬೆಳೆದಿರ್ತಕ್ಕಂಥ ಬೆಲೆಗೆ ನಾವು ಹೆಚ್ಚೆಚ್ಚು ಬೆಲೆಯನ್ನು ಕೊಡಬೇಕು ಅಂದಾಗ ಅವನು ಒಂದು ಆ ಬೆಳೆಯನ್ನು ತೆಗೆದಕ್ಕೆ ಅವನು ಖರ್ಚು ವೆಚ್ಚು ಮಾಡಿ ಬೆಳೆ ಬೆಳೆದಕ್ಕೆ ಅವನಿಗೆ ಸ್ವಾರ್ಥ ಹೌದು ಇದೆಲ್ಲ ರೈತ ಎಷ್ಟೋ ಕಷ್ಟಪಟ್ಟು ಬೆಳೆಯನ್ನು ತೆಗೆದಿರ್ತಾನೆ ಸೂಕ್ತವಾದಂಥ ಬೆಲೆ ಇಲ್ಲ ಅವನು ಬೆಳೆದಂಥ ಆ ಬೆಳೆಯ ಒಂದು ಲಾಭ ನಡು ದಲ್ಲಾಳಿಗಳು ಹುಡ್ಕೋಣ ಹೌದಲ್ಲ ಇನ್ಯಾರ ಪಾಲ ಆಗ್ತಾ ಇದೆ ಆದರೆ ರೈತನ ಬಾಯಾಗ ಮಾತ್ರ ಮಣ್ಣು ಬೀಳುತ್ತೆ ಅರ್ಥ ಆಯ್ತಿಲ್ಲ ಅದಕ್ಕಾಗಿ ಆ ದೇಶದ ಇಂಪ್ರೂವ್ಮೆಂಟ್ ಎಲ್ಲಿದೆ ಅಂದ್ರೆ ಅದು ಕೃಷಿಕನ ಬಗ್ಗೆ ಅದ ಮೊದಲ ಕೃಷಿಕನ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅನ್ನುವಂಥದ್ದು ಈ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ ಅದಕ್ಕಾಗಿ ಆ ಕೃಷಿ ಎಂಬುದನ್ನು ನಾವು ಮರೆಯಬಾರದು ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥದ್ದನ್ನು ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಸೊರಗಿ ಹೋಗುತ್ತವೆ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ನಾವು ಒಂದು ವೇಳೆ ಭಾರತದಲ್ಲಿ ನಮ್ಮ ಭಾರತ ಅಭಿವೃದ್ಧಿ ಮೂಲ ಕೃಷಿ ಎಂಬುದು ಮರ ತಿಳ್ಕೊಂಡುಕೊಳ್ಳಕ್ಕೆ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಕೃಷಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಕೆಲವು ಕೈಗಾರಿಕೆಗಳದ ಹೌದ್ರೆ ಆ ಕೈಗಾರಿಕೆಗಳು ಏನಾಗ್ತಾವಂದ್ರೆ ಸರಿಗೆ ಹೋಗ್ತಾವಂದ್ರೆ ನಶಿಸಿ ಹೋಗ್ತಾವ ಲಾಸ್ ಆಗ್ತಾವ ಬಾಗಿಲು ಹಾಕೊಂಡು ಹೋಗ್ತಾವ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಹೌದಲ್ಲ ಅಂದ್ರೆ ಈಗ ಬೆಳೆ ತೆಗೆಯುವಂಥ ಬೆಳೆ ಕಾರ್ಖಾನೆಗಳು ಬೆಳೆ ಅಕ್ಕಿ ರಾಗಿ ಇಂಥವೆಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳದಾವ ರೈತ ಚೆನ್ನಾಗಿ ಬೆಳೆಯನ್ನು ಬೆಳೆದ ಅವಕ್ಕೆ ಕೊಡಲಿಲ್ಲ ಅಂದ್ರೆ ಅವೇನು ಮಾಡ್ತಾವ ಅದರಲ್ಲಿ ಯಾವುದೇ ಕೆಲಸ ಚಟುವಟಿಕೆಗಳು ನಡೆಯಲಿ ಅವೆಲ್ಲ ಮುಚ್ಕೊಂಡು ಹೋಗ್ತಾವ ಅದಕ್ಕಾಗಿ ರೈತಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕಾಗ್ಯವ ಅವನ್ನೆಲ್ಲ ಒದಗಿಸಬೇಕು ಸರ್ಕಾರ ಅಂದಾಗ ಅವ ಅನ್ನ ಬೆಳೆದು ಕೊಡ್ತಾನೆ ಉಳಿದಂಥ ಕೈಗಾರಿಕೆಗಳು ಅವು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದ ಮತ್ತು ಅದರಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಬದುಕಲಿಕ್ಕೆ ಸಾಧ್ಯ ಅಂದ್ರೆ ಈ ಚೈನ್ ಸಿಸ್ಟಮ್ ಇದ್ದ ಒಂದಕ್ಕೊಂದು ಲಿಂಕ್ ಹೌದಲ್ಲ ಹಂಗ ಮೂಲ ಕಾರಣಕರ್ತ ಯಾರು ದೇಶದ ಅಭಿವೃದ್ಧಿ ಒಳಗೆ ಅಂದ್ರೆ ರೈತ ಆ ರೈತನಿಗೆ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಎಲ್ಲ ತಾಳ ತಪ್ಪು ಅನ್ನೋದು ಅದಕ್ಕಾಗಿ ಮೊದಲು ನಾವು ರೈತನಿಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಆಮೇಲೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಂತೀವಿ ಅದೇ ಯಾವುದಂದ್ರೆ ಈಗ ದೇಶದ ಅಭಿವೃದ್ಧಿಯೊಳಗೆ ಈ ಒಂದು ಕೃಷಿಕನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅದಲ್ಲ ಅಷ್ಟೇ ಇಂಪಾರ್ಟೆಂಟ್ ಯಾರದ ಒಂದು ಸೈನಿಕಂದು ಅದ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹೆಂಗದ ಅಂತಂದ್ರೆ ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಬಹಳ ಹಿರಿದಾಗಿದೆ ಹೆಂಗ ಹಿರಿದಾಗಿದೆ ಅಂದ್ರೆ ಒಂದು ದೇಶ ಸುಸಜ್ಜಿತವಾಗಿ ಅದ ಅಂದ್ರೆ ಬಹಳ ಸುರಕ್ಷಿತವಾಗಿ ಅದ ಅಂದ್ರೆ ಆ ದೇಶದ ಸೈನಿಕ ವ್ಯವಸ್ಥೆ ಬಹಳ ಒಂದು ಸುಸಜ್ಜಿತವಾಗಿದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಹೌದಲ್ಲ ಸೈನಿಕರನ್ನು ತಮ್ಮ ಪ್ರಾಣವನ್ನೇ ಅರ್ಪಿಸೋ ದೇಶದ ಗಡಿಯನ್ನು ಕಾಯ್ತು ಹೌದಲ್ಲ ಯಾವ ಸಮಯದಾಗ ಅವರಿಗೆ ಸಾವನ್ನು ಹುಡ್ಕೊಂಡು ಬರ್ತದೆ ಗೊತ್ತಾಗಲ್ಲ ಹೌದಲ್ಲ ಯಾರು ಗುಂಡಾರಿಸ್ತಾರೋ ಅವ್ರ ಮ್ಯಾಗ ಅನ್ನೋದು ಗೊತ್ತಾಗಲ್ಲ ತಮ್ಮ ಪ್ರಾಣದ ಹಂಗು ತೊರೆದವರು ಗಡಿಯನ್ನು ಕಾಯ್ತಾರೆ ಯಾಕ ನಮ್ಮ ದೇಶದೊಳಗೆ ಯಾರನ್ನ ಇನ್ನೊಬ್ಬರು ದೇಶದವರನ್ನ ಒಳಗೆ ಬಿಡಬಾರದು ನುಸುಳುಕೋರನ್ನು ಒಳಗೆ ತಗೋಬಾರದು ಅನ್ನುವಂತ ಉದ್ದೇಶದಿಂದ ದೇಶದ ಜನರನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಅವರು ತಮ್ಮ ಜೀವದ ಹಂಗು ತೊರೆದು ಗಡಿಯನ್ನು ಕಾಯ್ತಾ ಇದ್ದಾರೆ ಹಾ 10-12 ತಾಸು 18 ತಾಸು ಗಟ್ಟಲೆ ಒಂಟಗಾರಿನಲ್ಲಿ ನಿಂತವರು ಗಡಿಯನ್ನು ಕಾಯ್ತಾ ಇದ್ದಾರೆ ಹೌದು ಅವರು ಅಷ್ಟೊಂದು ಒಂದು ಹಾರ್ಡ್ ವರ್ಕ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಾವು ಇವತ್ತಿನ ದಿನ ಇಲ್ಲಿ ಇಷ್ಟೊಂದು ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಸಾಧ್ಯ ಹೌದಲ್ಲ ಒಂದು ವೇಳೆ ಅವರು ಹಿರಿಯರು ಮಾಡೋರಪ್ಪ
अंत निर्लक्षतन कुंत्र अलस्तन गड़ी बिट्रे नुसुकोर देशवे लूटी मतलब अथवा देश पैस्थित अलवर कलवर आगुंत साध्य अदी देश बलिष्ठ अन्सकोलू सुसज्जित अंदर सुरक्षित अन्सकोक्रे अली मूल कारणकर्त यार सैनिक अदी ना सैनिक यी गौरव को मुद्दा देश भावी प्रजर नहीं कूड़ा सैन्य सैनिक बैठे अपार गौरव इटको साध्यवे कूड़ा मिलिट्री सीर बे देश सेवन अर्थ अदी श्री पंडितराज शिवाचार्य स्वामी अरे देश संरक्षण ऐन सैनिक पात्र बहुत हिंदे अवंत अंदर देश संरक्षण शेप आगे अदा अल सैनिक पात्र बहुत मुख्य अर्थ आने वैरिया दाड़ी दुष्टिगड़े हगल रात्रि गिड़क योधन बहुत अपार अभिमान नम मे नमल प्रतियो भारतीय तम जीवद हमारे गड़क सैनिक बहुत अपार गौरव और बे नमे नम भारत पुत्र बहुत नम हम याकंद्रे तम जीवन अली पण की गड़ियन कई ग्रेट अल हम स्वल्प चूर ऐन मुझे वाप अंत हाँ और हेण्डर मकुल तंदे तेलू आर तिंग वर्षगटे गड़ी कायता हाँ उद्देश्य वे नम देश सुरक्षित हाँ भद्रवां हगल रात्रि ऐन गड़ी कायता हाँ अदी नावेनमें हगल रात्र गड़ी कायुंत योधर बे नमें अपार वाद अभिमान और बे नमे हाँ यारू भारतीय सैन्य बैठे केटदा मतडदार उत्तर को अर्थ अदार नम भारतीय सैनिक बैठे नमग हमु आम वैरिय दाड़ी दुप्तिगड़े हर रात्रि गिड़क योधन बैठे अपार अभिमान रक्षण कृषि स्वावलंबने साधे रक्षण कृषि स्वावलंबने साधे देश मुन साध्य देश मुंदरी बलिष्ठ राष्ट्र अन्सकोक्री जगत बलिष्ठ राष्ट्र पट्टियों सीर बे अली मोदी कृषि बहुत कृषि चटविक आम सेकेंड वन आर्मी सैनिक इवेरू बहुत पवर्फुल पाठ अब सत्य कूड़ा हाँ अदी स्वावलंबन साधे देश मुन्दे साध्य अंदर कृषि स्वावलंबन साधे अंदर नमस सर्च संशोधन कृषि आविष्कार अंदर देश अभिवृद्धि साध्य अदे तर सैनिक बहुत नम्बर अपार वादी अन्न हाक रईत योधन बदकु हसन सरकार बुद्धिजीवी श्रम अंद्रेन रईत योधन बदकु हसन रईत खुशी योधर खुशी आगे और खुशी आगे सरकार बुद्धिजीवी श्रम खुशी सरकार नम ना सरकार बुद्धिजीवी ऐनमु खुशी नोड़क जवाबारी हाँ अधिकारी शाही वर्ग सरकार मेल डिपेडर वे सरकार रैतना निर्लक्ष सैनिक निर्लक्ष नोड़े देश आर्थिक पैस्थित देश पैस्थिति अलोर कलोर आगोद अर्थ अदी ना देश अभिवृद्धि पथदत् सर सैनिक कृषिक रैतन भाला गौरवदेन नोडो मत ऐन मूल आवश्यकता अदने
ಸರ್ಕಾರ ಒದಗಿಸುವಂತ ಜವಾಬ್ದಾರಿ ಸಂಪೂರ್ಣ ಬರಬೇಕು ಅನ್ನುವಂಥದ್ದು ಈ ಮೂಲಕ ಈ ಪಾಠದ ಮೂಲಕ ಸ್ವಾಮೀಜಿಯವರು ಕೇಳ್ಕೊತಾ ಇದ್ದಾರೆ. ಆಮೇಲೆ ಸಾಹಿತ್ಯಗಳು ಸಾಹಿತ್ಯ ರಚನೆ ಮೂಲಕ ಯೋಧ ಹಾಗೂ ರೈತನಿಗೆ ಆತ್ಮಬಲವನ್ನು ತುಂಬಬೇಕು. ಆಮೇಲೆ ಸಾಹಿತ್ಯಗಳು ಏನು ಮಾಡಬೇಕು ಬುದ್ಧಿಜೀವಿಗಳಂದ್ರೆ ರೈತನಿಗೆ ತಮ್ಮ ಸಾಹಿತ್ಯದ ಮೂಲಕ ತಮ್ಮ ಸಾಹಿತ್ಯ ರಚನೆ ಮೂಲಕ ರೈತನಿಗೆ ಹಾಗೂ ಸೈನಿಕನಿಗೆ ಏನು ಮಾಡಬೇಕಂದ್ರೆ ಅವರು ಆತ್ಮಬಲವನ್ನು ತುಂಬಬೇಕು. ಅಂದರೆ ಆತ್ಮಬಲ ಧೈರ್ಯ ಕೊಡಬೇಕು. ಸಾಹಿತ್ಯ ಕೆಲಸ ಏನು ತಮ್ಮ ಸಾಹಿತ್ಯದ ಅಂದರೆ ತನ್ನ ಬರವಣಿಗೆ ಏನಪ್ಪ ಅಂತಂದ್ರೆ ರೈತನಿಗೆ ಧೈರ್ಯ ತುಂಬಬೇಕು. ಆಮೇಲೆ ಸೈನಿಕನಿಗೆ ಅವನಿಗೆ ಶಕ್ತಿ ಕೊಡಬೇಕು ಅಂದರೆ ಸಾಹಿತ್ಯದ ಮುಖಾಂತರ ಅವನಿಗೆ ತಿಳುವಳಿಕೆಯನ್ನು ಕೊಡಬೇಕು. ಅಂದರೆ ದೇಶ ಅಂದ್ರೇನು, ಭಾರತ ಭಾರತಾಂಬೆ ಅಂದ್ರೇನು, ಈ ದೇಶದ ಚರಿತ್ರೆ ಅಂತದ್ದು, ನಾವು ಯಾಕೆ ದೇಶಕ್ಕೋಸ್ಕರ ಹೋರಾಟ ಮಾಡೋದು, ಇದನ್ನೆಲ್ಲ ಸಾಹಿತ್ಯದ ಮೂಲಕ ಆ ಒಂದು ಯೋಧರಿಗೆ ತಿಳುವಳಿಕೆಯನ್ನು ಕೊಡಬೇಕಾಗ್ತದೆ. ಅದೇ ಯಾರು ಮಾಡಬೇಕಂದ್ರೆ ಸಾಹಿತಿಗಳು ಮಾಡುವಂಥ ಕೆಲಸ. ಆಮೇಲೆ ಕೃಷಿಕನಿಗೆ ಕೃಷಿ ಚಟುವಟಿಕೆ ಯಾವ ರೀತಿ ನಾವು ವೈಜ್ಞಾನಿಕ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಕೃಷಿಯಲ್ಲಿ ತೊಡಗಬೇಕು, ಹೆಚ್ಚೆಚ್ಚು ಬೆಳೆಯನ್ನು ತೆಗಿಬೇಕು, ಹೆಚ್ಚೆಚ್ಚು ಇಳುವರಿಯನ್ನು ಕಳ್ಕೊಬೇಕಂದ್ರೆ ನಾವು ಯಾವ್ಯಾವ ಮಾರ್ಗಗಳನ್ನು ಕಂಡುಕೋಬೇಕು, ಇವನ್ನೆಲ್ಲ ಹಲವಾರು ಟೆಕ್ನಿಕ್ಗಳನ್ನು ಈ ಸಾಹಿತ್ಯದ ಮೂಲಕ ಕಲಿಯುವಂಥದ್ದು. ಅದಕ್ಕಾಗಿ ಈ ಸಾಹಿತ್ಯ ಒಂದು ಕೆಲಸನೂ ಕೂಡ ದೊಡ್ಡದು. ರೈತನಿಗೆ ಮತ್ತು ಸೈನಿಕನಿಗೆ ಆತ್ಮಬಲ ತುಂಬುವಂಥವನೇ ಸಾಹಿತ್ಯ ಅನ್ನುವಂಥದ್ದು. ಅದನ್ನು ಕೂಡ ಇಲ್ಲಿ ಹೇಳಕ್ಕೆ ಅವರು ಕೊಂಡ್ರು ಸಾಹಿತ್ಯ ಪಾತ್ರವನ್ನು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದರು. ಅದಕ್ಕಾಗಿ ಅವ ಸಾಹಿತ್ಯ ಏನು ಮಾಡಬೇಕು, ಇವರಿಗೆ ಆತ್ಮಬಲವನ್ನು ತುಂಬಬೇಕು. ದೇಶದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯು ಯೋಧ ರೈತ ಸಾಹಿತಿ ಮೂವರಲ್ಲಿದೆ ಎಂಬುದನ್ನು ಈ ಲೇಖನದಲ್ಲಿ ಬಿಂಬಿತವಾಗಿದೆ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾಗಿತ್ತಂದ್ರೆ ಒಂದು ಸಂರಕ್ಷಣೆಯಿಂದ ಇರಬೇಕಾಗಿತ್ತು ದೇಶ ಅಂದರೆ, ಅಥವಾ ಬಾ ಒಂದು ಬುದ್ಧಿಶಾಲಿ ರಾಷ್ಟ್ರ ಅನಿಸ್ಕೋಬೇಕಾಗಿತ್ತಂದ್ರೆ ಮೂರನೇ ಡಿಫೆಂಡ್ ಆಗಿದೆ ಅಂತ ಹೇಳ್ತಾರೆ. ಯಾರ್ಯಾರು ಮೂರು ಜನ ಅಂದರೆ ಒಬ್ಬ ಯೋಧ, ಒಬ್ಬ ರೈತ, ಇನ್ನೊಬ್ಬ ಸಾಹಿತಿ. ಈ ಮೂವರು ಒಂದು ರಾಷ್ಟ್ರದಲ್ಲಿ ಭಾಳ ಪವರ್ಫುಲ್ ವ್ಯಕ್ತಿಗಳಾಗಿದ್ದರೆ, ಈ ಮೂರು ಭಾಳ ಬಲಿಷ್ಠ ಆಗಿತ್ತಂದ್ರೆ ದೇಶದಲ್ಲಿ ಆ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದನ್ನು ಈ ಪಾಠದಲ್ಲಿ ಪಂಡಿತ ರಾಜಶಿವಾಚಾರ್ಯ ಸ್ವಾಮೀಜಿಯವರು ಹೇಳಕೊಂಡರು. ನೋಡೋಣ ಮುಂದೆ ಪಾಠವನ್ನು ಪ್ರಾರಂಭಿಸುವ ಯಾರ್ಯಾರ ಪಾತ್ರ ಎಷ್ಟೆಷ್ಟು ಮುಖ್ಯದ ಅನ್ನುವಂಥದ್ದು ಸವಿಸ್ತಾರವಾಗಿ ತಿಳ್ಕೊಟ್ಟು ಹೋಗೋಣ. ಯಾರ್ಯಾರಂದ್ರೆ ಯೋಧ, ರೈತ, ಸಾಹಿತಿ, ಈ ಮೂರು ಮೂರು ಜನರ ಪಾತ್ರ ಎಂಥ ಇಂಪಾರ್ಟೆಂಟ್ ಅದ, ಯಾರಿಗೆ ನಿರ್ಲಕ್ಷ್ಯ ಮಾಡಿದ್ರೆ ಎಂಥ ಪೆಟ್ಟು ಬೀಳುತ್ತದ ಅನ್ನುವಂಥದ್ದು ಮುಂದೆ ನಾವು ಸವಿಸ್ತಾರವಾಗಿ ತಿಳ್ಕೊಟ್ಟು ಹೋಗೋಣ. ಇವತ್ತಿನ ದಿವಸ ಈ ಒಂದು ಪಾಠದ ಪ್ರವೇಶ ಆಸೆ ಬಗ್ಗೆ ನಾವು ಇವತ್ತು ಏನು ಮಾಡೋದು ಅಭ್ಯಾಸ ಮಾಡೋದು. ಇನ್ನು ಮುಂದಿನ ಕ್ಲಾಸ್ ಒಳಗೆ ಏನು ಮಾಡೋಣ ಈ ಪಾಠವನ್ನು ಸವಿಸ್ತಾರವಾಗಿ ತಿಳ್ಕೊಟ್ಟು ಹೋಗೋಣ. ಅರ್ಥಾಯ್ತು? ಡೈಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡೈಲಿ ಕಾಫಿ ರೈಟಿಂಗ್ನ ಪ್ರತಿಯೊಬ್ಬರು ಬರೀತಾ ಇದೆ. ಅರ್ಥಾಯ್ತು? ಆಮೇಲೆ ನಾವು ಪಾಠ ಎಷ್ಟು ಹೇಳಿ ಅಷ್ಟನ್ನು ಚೆನ್ನಾಗಿ ಓದ್ಕೋಬೇಕು, ಇದನ್ನೇ ಕಾಫಿ ರೈಟಿಂಗ್ನ ಬರೀತಾ ಇರಬೇಕು. ಪಾಠ ಪೂರ್ತಿ ಆದ ಬಳಕ ಬೇರೆ ಬರೆಯಿತು. ಅರ್ಥಾಯ್ತು? ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.